ಈ ಬಾರಿಯ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಅಧಿಕೃತ ಅಭ್ಯರ್ಥಿಯಾಗಿ ಏಪ್ರಿಲ್ 17 ಮತ್ತು 20 ರಂದು ನಾಮಪತ್ರ ಸಲ್ಲಿಸುವೆ ಎಂದು ಜಿವಿಟಿ ಬಸವರಾಜು ಹೇಳಿದರು. ನಗರದ ಬಿಜೆಪಿ ಕಚೇರಿಯಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರೈತನ ಮಗನಿಗೆ ಪಕ್ಷಾವಕಾಶ ಮಾಡಿಕೊಟ್ಟಿದೆ. ಇದಕ್ಕಾಗಿ ನಮ್ಮ ಪಕ್ಷದ ಪ್ರತಿಯೊಬ್ಬರೂ ನಾನು ಕೃತಜ್ಞನಾಗಿದ್ದು, ಕ್ಷೇತ್ರದ ಜನರು ನನಗೆ ಆಶೀರ್ವಾದ ಮಾಡಿದರೆ ತಾಲೂಕಿನ ಸಮಗ್ರ ಅಭಿವೃದ್ಧಿಗೆ ಅಂದರೆ ನೀರಾವರಿ, ಶೈಕ್ಷಣಿಕ, ಸಾಮಾಜಿಕ, ಆರೋಗ್ಯ ಹಾಗೂ ಎಲ್ಲ ರೀತಿಯ ಮೂಲಭೂತ ಸೌಕರ್ಯ ನೀಡಲು ಆದ್ಯತೆ ನೀಡಿ ಜನಪರ ಕೆಲಸ ಮಾಡುವೆ ಎಂದು ಭರವಸೆ ನೀಡಿದರು. ವಿಶ್ವದ ಒಂದು ದೊಡ್ಡ ರಾಜಕೀಯ ಪಕ್ಷವಾಗಿರುವ ಬಿಜೆಪಿಯಲ್ಲಿ ಚುನಾವಣೆ ಎದುರಿಸಲು ಸಮರ್ಥ ಅನೇಕರು ಆಕಾಂಕ್ಷಿಗಳಾಗಿ ಇರುತ್ತಾರೆ. ಬಿಜೆಪಿ ನನ್ನಂತ ಸಾಮಾನ್ಯ ಕಾರ್ಯಕರ್ತನನ್ನು ಗುರುತಿಸಿ ವಿಧಾನಸಭಾ ಚುನಾವಣೆಯಲ್ಲಿ ನಾನು ಆಭಾರಿಯಾಗಿದ್ದು, ಸ್ಪರ್ಧಿಸಲು ಅವಕಾಶ ಮಾಡಿಕೊಟ್ಟಿರುವ ರಾಜ್ಯದ ಹಿರಿಯ ನಾಯಕರಿಗೆ ಕ್ಷೇತ್ರದ ಹಿರಿಯ ಕಾರ್ಯಕರ್ತರು ತುಂಬು ಹೃದಯದ ಧನ್ಯವಾದ ಸಲ್ಲಿಸುವುದಾಗಿ ಹೇಳಿದರು. ನಾನು ಕ್ಷೇತ್ರದ ಎಲ್ಲಾ ಕಡೆ ಸುತ್ತಿದ್ದೇನೆ. ಜಿಲ್ಲಾ ಉಪಾಧ್ಯಕ್ಷನಾಗಿದ್ದಾಗ ಕ್ಷೇತ್ರದ ಪರಿಚಯ ಇದೆ. ಹೊಸದಾಗಿ ಮಾಡಿಕೊಳ್ಳಬೇಕಾಗಿಲ್ಲ. ನನ್ನ ಇತಿಮಿತಿಯೊಳಗೆ ಒಳ್ಳೆ ಕೆಲಸ ಮಾಡಿದ್ದೇನೆ. ಆತ್ಮವಿಶ್ವಾಸ ಇದೆ. 25 ದಿನದಲ್ಲಿ ಯಶಸ್ವಿ ಚುನಾವಣೆ ಮಾಡಿ ಬಿಜೆಪಿ ಗೆಲ್ಲಿಸುವೆವೆಂದು ಹೇಳಿದರು. ಇದಕ್ಕಾಗಿ ಬೇಕಾದ ತಯಾರಿ ಮಾಡಿಕೊಂಡಿದ್ದೇನೆ. ಎಲ್ಲರನ್ನೂ ಒಂದು ಮಾಡಿಕೊಂಡು ಚುನಾವಣೆ ಗೆಲ್ಲಬೇಕು ಎಂದು ನಮ್ಮ ನಾಯಕರು ಸಲಹೆ ನೀಡಿದ್ದಾರೆ. ಅದರಂತೆ ನಡೆಯುವೆ ಎಂದು ತಿಳಿಸಿದರು. ನಗರ ಮಂಡಲ ಅಧ್ಯಕ್ಷ ಪುರುಷೋತ್ತಮ್ ಮಾತನಾಡಿ, ನಮಗೆ ವ್ಯಕ್ತಿಗಿಂತ ಪಕ್ಷ ಮುಖ್ಯ. ದೇಶದ ಹಿತದೃಷ್ಟಿಗೆ ನಮ್ಮ ಆದ್ಯತೆ ವ್ಯಕ್ತಿ ಆರಾಧನೆ ಬದಲು ಸಿದ್ಧಾಂತದ ಆರಾಧನೆ ಮಾಡುತ್ತೇನೆ. ಕಾರ್ಯಕರ್ತರಲ್ಲಿ ಗೊಂದಲ ಬೇಡ. ಪಕ್ಷ ಗೆಲ್ಲಬೇಕು ಎಂಬ ಗುರಿಯೊಂದಿಗೆ ನಾವು ನೀವೆಲ್ಲ ಹೋರಾಟ ಮಾಡೋಣ ಎಂದು ಕರೆ ನೀಡಿದರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಗ್ರಾಮೀಣ ಮಂಡಲ ಅಧ್ಯಕ್ಷ ರಮೇಶ್, ಮುಖಂಡರಾದ ಕಾಟಿಕೆರೆ ಪ್ರಸನ್ನಕುಮಾರ್, ಅಣ್ಣನಾಯಕನಹಳ್ಳಿ ವಿಜಯಕುಮಾರ್, ವಿಜಯ್ ವಿಕ್ರಮ್, ಮಾಡಾಳು ಕೊಟ್ರೆ, ಶಿಲ್ಪಾ ಸತೀಶ್ ಮತ್ತು ಇತರರು ಉಪಸ್ಥಿತರಿದ್ದರು. ಸಾಮಾನ್ಯ ಕುಟುಂಬದಿಂದ ಬಂದಂತ ನನಗೆ ಸುಮಾರು 12 ವರ್ಷದಲ್ಲಿ ಅಷ್ಟೇ ನಾನು ಪಕ್ಷವನ್ನ ಅಧಿಕೃತವಾಗಿ ಪಕ್ಷ ಸೇರ್ಪಡೆ ಮಾಡಿಕೊಂಡ ಪಕ್ಷ ನನಗೆ ಅನೇಕ ಜವಾಬ್ದಾರಿಗಳನ್ನ ಜಿಲ್ಲಾ ಕಾರ್ಯದರ್ಶಿಯಾಗಿ, ಜಿಲ್ಲಾ ಉಪಾಧ್ಯಕ್ಷನಾಗಿ, ಗ್ರಾಮಾಂತರ ಮಂಡಲದ ಅಧ್ಯಕ್ಷನಾಗಿ ಕೆಲಸ ಮಾಡುವಂತ ಒಂದು ಸದಾವಕಾಶವನ್ನ ಪಕ್ಷ ನನಗೆ ಮಾಡಿಕೊಟ್ಟಿದೆ. ಅದೇ ರೀತಿ ಮುಂದುವರೆದು ನನಗೆ ರಾಜ್ಯದ ರಸ್ತೆ ಅಭಿವೃದ್ಧಿ ನಿಗಮದ ಉಪಾಧ್ಯಕ್ಷನಾದಂತ ಒಂದು ಅವಕಾಶವನ್ನು ಸಹ ಪಕ್ಷ ಮಾಡಿಕೊಟ್ಟಿದೆ. ಇದಕ್ಕೆಲ್ಲದಕ್ಕೂ ನಾನು ಪಕ್ಷದ ಮುಖಂಡರಿಗೆ, ನನ್ನೆಲ್ಲ ನನ್ನ ಹಿತೈಷಿಗಳಿಗೆ, ಪಕ್ಷದ ತಾಲೂಕಿನ, ರಾಜ್ಯದ ಮತ್ತು ರಾಷ್ಟ್ರದ ನನ್ನನ್ನು ಆಯ್ಕೆ ಮಾಡಿ ಇವತ್ತು ಒಂದು ಸಾಮಾನ್ಯ ಕಾರ್ಯಕರ್ತನಿಗೂ ಸಹ ಒಂದು ಅವಕಾಶ ಸಿಗುತ್ತೆ ಅನ್ನೋಂಥ ಒಂದು ಆಲೋಚನೆಯನ್ನು ಪಕ್ಷ ಮಾಡಿದೆ. ಅದಕ್ಕೆ ನಾನು ಅವರಿಗೆ ಆಭಾರಿಯಾಗಿ ಋಣಿಯಾಗಿದ್ದೀನಿ. ನಾನು ಈ ಸಂದರ್ಭದಲ್ಲಿ ನಮ್ಮೆಲ್ಲ ಗ್ರಾಮಾಂತರ ಮಂಡಲದ, ನಗರ ಮಂಡಲದ ಉಪ ಅಧ್ಯಕ್ಷರುಗಳು, ನಮ್ಮೆಲ್ಲ ಮಾಜಿ ಅಧ್ಯಕ್ಷರುಗಳು, ನಮ್ಮೆಲ್ಲ ಪದಾಧಿಕಾರಿಗಳು, ಮೋರ್ಚಾ ಅಧ್ಯಕ್ಷರುಗಳು, ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರುಗಳು, ಶಕ್ತಿ ಕೇಂದ್ರದ ಅಧ್ಯಕ್ಷರುಗಳು, ಬೂತ್ ಅಧ್ಯಕ್ಷರುಗಳು, ಈ ಥರ ಎಲ್ಲ ನಮ್ಮಲ್ಲಿ ಏನು ಒಂದು ದೊಡ್ಡ ಬಿಜೆಪಿಯ ಪಡೆ ಇದೆ, ಆ ಪಡೆಯನ್ನ ವಿಶ್ವಾಸಕ್ಕೆ ತಗೊಂಡು ಈ ಚುನಾವಣೆಯನ್ನ ಗೆಲುವಿನತ್ತ ಹೋಗ್ಬೇಕು ಅನ್ನೋ ಆಲೋಚನೆಯನ್ನ, ದೃಢವಾದ ನಿರ್ಧಾರವನ್ನ ನಾನು ಮಾಡಿದ್ದೀನಿ. ನಮಗೆ ಈ ಒಂದು ನನ್ನನ್ನು ಆಯ್ಕೆ ಮಾಡಿದಂತ ಒಂದು ಇದಕ್ಕೆ ನಾನು ಯಾವ ರೀತಿ ಒಂದು ಕೃತಜ್ಞತೆ ಸಲ್ಲಿಸಬೇಕು ಅಂತೇಳಿ ನನಗೆ ಅರ್ಥ ಆಗದ ಸಂಗತಿ. ಆದ್ರೆ ನಾನಂತೂ ನಿಶ್ಚಯ ಮಾಡಿದ್ದೀನಿ, ನನಗೆ ಏನು ಅವಕಾಶ ಕೊಟ್ಟಿದೆ ಇದಕ್ಕೆ ನನಗೊಂದು ಸವಾಲು ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ಈ ಸವಾಲನ್ನ ನಿಮ್ಮೆಲ್ಲರ ಸಲಹೆ ಮತ್ತು ಸಹಕಾರದಿಂದ ಸಮರ್ಥವಾಗಿ ನಿಭಾಯಿಸಿ ನಮ್ಮ ಪಕ್ಷಕ್ಕೆ ಗೌರವ ತಂದುಕೊಡುವಂತ, ನಮ್ಮ ಕಾರ್ಯಕರ್ತ ಮುಖಂಡರಿಗೂ ಸಹ ಗೌರವ ತಂದುಕೊಡುವಂತ ಒಂದು ಚುನಾವಣೆಯನ್ನ ನಾನು ಸಮರ್ಥವಾಗಿ ನಿಭಾಯಿಸುವಂತ ನಿಟ್ಟಿನಲ್ಲಿ ಎಲ್ಲರ ಸಹಕಾರವನ್ನು ಕೇಳ್ತಾ ಇದ್ದೀನಿ. ಜನ ಆಕಾಂಕ್ಷಿಗಳು ಅನೇಕ ಜನ ಇರ್ತಾರೆ, ಎಲ್ಲ ಪಕ್ಷದಲ್ಲೂ ಅಷ್ಟೇ, ರಾಜ್ಯದಲ್ಲಿ ಎಲ್ಲಾ ಪಕ್ಷಗಳು ಸಹ ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಿದೆ. ನಾವು ನೋಡಿದೀವಿ, ರಾಜ್ಯದಲ್ಲಿ ಟಿವಿ ಮಾಧ್ಯಮದಲ್ಲಿ ನೋಡ್ತಾ ಇದೀವಿ, ಮಾಜಿ ಮುಖ್ಯಮಂತ್ರಿಗಳು, ಮಂತ್ರಿಗಳು ಆದಂತವರಿಗೆ, ಬೇರೆ ಬೇರೆ ಇರೋರಿಗೆ ನಮ್ಮ ಪಕ್ಷ ಯಾವತ್ತೂ ಸಹ ವ್ಯಕ್ತಿ ಆಧಾರಿತ ಪಕ್ಷ ಅಲ್ಲ ಅನ್ನೋದನ್ನ, ಮತ್ತು ಸಿದ್ಧಾಂತದ ಪಕ್ಷ ಅನ್ನೋದನ್ನ ಸಾಮಾನ್ಯ ಕಾರ್ಯಕರ್ತನಿಗೂ ಸಹ ಗೌರವ ಕೊಡ್ತಕ್ಕಂಥ ಪಕ್ಷ, ಯಾವ ನೆಲೆಗಟ್ಟಿನಲ್ಲಿ ಯಾವ ಒಂದು ಆಧಾರದಲ್ಲಿ ಟಿಕೆಟ್ ಕೊಡಬೇಕು ಅನ್ನೋದನ್ನ ಒಬ್ಬ ರಾಷ್ಟ್ರೀಯ ಪಕ್ಷ, ವಿಶ್ವದಲ್ಲಿ ಒಂದು ದೊಡ್ಡ ಪಕ್ಷವಾಗಿದ್ದಂತಹ ರಾಷ್ಟ್ರೀಯ ಪಕ್ಷ ಯಾರಿಗೆ ಒಂದು ಟಿಕೆಟ್ ಕೊಡಬೇಕಾದ್ರೆ ಸುಮ್ ಸುಮ್ನೆ ಯಾರಿಗೂ ಕೊಡೋದಿಲ್ಲ. ನಮ್ಮನ್ನೆಲ್ಲ ಆಯ್ಕೆ ಮಾಡಿರೋದಕ್ಕೆ ಒಂದು ಮಾನದಂಡ ಇದೆ ಅಂತ ನಾನು ಭಾವಿಸ್ತೀನಿ. ಇವತ್ತೇನು ಬಂಡಾಯ ಅನ್ನೋಂಥದ್ದೇನಿದೆ, ನಾವೆಲ್ಲ ಮುಖಂಡರಿಗೂ ಸಹ ನಾವೀಗ ಫೋನ್ ಕರೆ ಮುಖೇನ ಕೆಲವ್ರನ್ನ ಭೇಟಿ ಮಾಡುವಂಥದ್ದಿದೆ, ಮತ್ತು ಇವತ್ತು ನಾಳೆ ಒಳಗಡೆ ಯಾರ್ಯಾರು ಇದಕ್ಕೆ ಒಂದು ಇದು ಮಾಡ್ಕೊಂಡ್ರೆ ಅವ್ರನ್ನ ನಮ್ಮ ಒಂದು ಏನು ಗೌರವ ಧಕ್ಕೆ ಬರೋದಕ್ಕೆ, ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬರೋದಕ್ಕೆ ನಮ್ಮೆಲ್ಲ ಮುಖಂಡರನ್ನು ಜೋಡಿಸ್ಕೊಂಡು ಅವ್ರ ಮನೆ ಬಾಗಿಲಿಗೆ ಹೋಗಿ ಅವ್ರನ್ನೆಲ್ಲರೂ ವಿಶ್ವಾಸಕ್ಕೆ ತಗೊಂಡು ಯಶಸ್ವಿ ಚುನಾವಣೆ ಮಾಡಿ ಅವರೆಲ್ಲರೂ ಮುಗಿಸ್ಕೊಂಡು ಹೋಗ್ಬೇಕು ಅನ್ನೋಂಥ ಚಿಂತನೆಯನ್ನು ನಾವೆಲ್ಲ ನಡೆಸಿದ್ವಿ.